हाय फ्रेंड्स, वेलकम बैक टू माय चैनल। इवती लॉग शुरू माता नोड़बू बॉक्स अल्ली बॉक्स तुम हेच्ची कम्मी दोसे अंत हाकिदे इना तुम हाँबिट्रे इना फुल तुम्बी बंदते अब मुझल तकदे एगुरबिड़े अंतु नानू एर भाग ताबिटू हाँ अरे वूवरे के जी वर्गू हाँतीनलवा नानू नीवर्सिगे गे नानू दोसे हिट ऐनूद्रे नानूवरे के जी अस्टूती याके मनल मकलारे अंतंदे केदा टमटो दोसे दोसे आरकोबे इडली बेदाबू इे रेडी अंत नान आलरेडी निम्हे तोर्सकोटी इन नोड़बू ना बॉक्स अरे उबते अंत गुनू वे बॉक्सन हाकद्रे अब नान मुझल तकदे ब्लास्ट आगो अंत चांसस्टू ना ऐनू हिटन दोसे हिटी इडली हिटी ऐन अस्टे ऋबि इटे आदू दुड पात्र साकु अरे वो दुड पात्र अर्ध हिट मात्री याकेगे अस्टे चेना उबी बरते अदरली नावल हाकिद्रे चेना उबी बरते इडली अस्टे दोसे अस्टे तुम चेना बरते नानु चटनी रेडीता दोसे मेरे इडली चटनी पल्य इलवा सांबार चेना बट मसाला दोसे आर के सांबार चेना बट नानी मामूली प्लेन दोसे चटनी मत ಪಲ್ಯನ ರೆಡಿ ಮಾಡ್ತಾ ಇದೀನಿ ಮಾಮೂಲಿ ಅಂತಂದ್ರೆ ಕೊಬ್ಬರಿ ಚಟ್ನಿಗೆ ಅಂತಂದ್ರೆ ಇವೆಲ್ಲ ಹುರ್ಕೋಣೋ ಅಂತ ಅವಶ್ಯಕತೆ ಇರಲ್ಲ ಬಟ್ ನಾನು ಇಲ್ಲಿ ಶೇಂಗಾ ಚಟ್ನಿ ಅಂದ್ರೆ ನಾನು ಒಂದು ಇದನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ದೋಸೆ ಮಾಡಿದಾಗೆಲ್ಲ ಶೇಂಗಾ ಚಟ್ನಿ ಮಾಡಬೇಕು ಈರುಳ್ಳಿ ಸಾರಿ ಇಡ್ಲಿ ಮಾಡಿದಾಗೆಲ್ಲ ಕೊಬ್ಬರಿ ಚಟ್ನಿ ಮಾಡಬೇಕು ಅನ್ನೋ ತರ ಅದು ಫಸ್ಟ್ ಇಂದನೂ ಹಾಗೆ ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಲ್ವಾ ಹಾಗಾಗಿ ಮಕ್ಕಳಿಗೂ ಅಷ್ಟೇ ದೋಸೆ ಮಾಡಿದಾಗೆ ಕೊಬ್ಬರಿ ಚಟ್ನಿ ಕೊಟ್ರೆ ಇಷ್ಟಪಡಲ್ಲ ಹಾಗಾಗಿಬಿಟ್ಟು ನಾನು ಶೇಂಗಾ ಚಟ್ನಿನೇ ಮಾಡ್ತೀನಿ ಆ ಶೇಂಗಾ ಚಟ್ನಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ದೋಸೆಗೆ ಅಷ್ಟೇ ಅಲ್ಲ ಇನ್ನ ಮುದ್ದೆ ಮಾಡ್ಕೊಂಡು ತಿಂದ್ರುನು ಮುದ್ದೆಗೆ ಹಚ್ಕೊಂಡು ತಿಂದ್ರುನು ಸಖತ್ತಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಇದು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನೀವು ಪ್ರಿವಿಯಸ್ ವಿಡಿಯೋದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟೆಲ್ಲ ಫಸ್ಟ್ ಎಲ್ಲ ಚೆನ್ನಾಗಿ ಉಬ್ಬಿ ಬಂದಿರುತ್ತಲ್ವ ಹಾಗಾಗಿಬಿಟ್ಟು ಫಸ್ಟ್ ನಾವೆಲ್ಲ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಎರಡರಲ್ಲಿ ಹಾಕಿರೋದ್ರಿಂದ ಆದಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೇದ್ರಲ್ಲೇನೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ದೋಸೆ ಇನ್ನ ಚೆನ್ನಾಗಿ ಬರುತ್ತೆ ಯಾಕೆ ಅಂದ್ರೆ ನಾವು ಡಿವೈಡ್ ಮಾಡಿರ್ತೀವಲ್ವಾ ಅದರಲ್ಲಿ ಒಂದ ಸ್ವಲ್ಪ ಹೆಂಗೆ ನಾವು ಮಿಕ್ಸಿ ಮಾಡಿರ್ತೀವಿ ಅದರ ಡಿವೈಡ್ ಮಾಡಿರ್ತೀವಿ ಹಾಗಾಗಿಬಿಟ್ಟು ಒಂದೇದ್ರಲ್ಲಿ ಹಾಕೊಂಡು ಎಷ್ಟು ಬೇಕಷ್ಟು ಪಾತ್ರೆಗೆ ತಕೊಂಡ್ಬಿಟ್ಟು ಈ ಉಳಿಕಿದೆಲ್ಲ ಬಾಕ್ಸ್ ಅನ್ನು ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ನಮಗೆ ಮುಂದೆ ಯಾವಾಗ ಬೇಕು ಅವಾಗ ಅಂದ್ರೆ ಒಂದು ವಾರದ ಮೇಲೆ ನಾನು ಹಿಟ್ಟನ್ನ ಇಟ್ಕೊಳ್ಳೋದಿಲ್ಲ ಗೊತ್ತಿರುತ್ತೆ ನಿಮಗೆ ಮನೆಯಲ್ಲಿ ಮಕ್ಕಳು ಇದ್ದಾರೆ ಅಂತಂದ್ರೆ 1.5 ಕೆಜಿ ಕರೆಕ್ಟ್ ಆಗಿ ಸಾಕಾಗುತ್ತೆ ದೋಸೆ ಇಡ್ಲಿ ಏನಾದರೂ ಆಗಿರಲಿ ಎಗ್ ದೋಸೆ ಮಾಡ್ಕೊಂಡು ತಿಂದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈವನಿಂಗ್ ಅಂತ ಟೈಮ್ ನಲ್ಲಿ ಎಗ್ ದೋಸೆನ ಹಾಕ್ತಾ ಇರ್ತೀನಿ ಇತ್ತೀಚೆಗೆ ನಾವು ನಷ್ಟ ಗುರುವಾರ ನಾನ್ ವೆಜ್ ತಿಂತಾನೆ ಇಲ್ಲ ಬಿಟ್ಟದಂಗೆ ಆಗಿಬಿಟ್ಟಿದೆ ಗುರುವಾರ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದಮೇಲಿಂದಾನು ಗುರುವಾರ ದಿನ ಯಾಕೆ ತಿನ್ನಬೇಕು ಅನ್ನೋ ತರ ಏನೋ ಅದು ಮೈಂಡಿಗೆ ಬಂದಿರೋದ್ರಿಂದ ಗುರುವಾರ ಮನೆಗೆ ನಾನ್ ವೆಜ್ ತರಿಸ್ಕೋತಾ ಇಲ್ಲ ಇನ್ನು ಸೋಮವಾರನೂ ತಿನ್ನಲ್ಲ ಗುರುವಾರ ತಿನ್ನಲ್ಲ ಶನಿವಾರ ತಿನ್ನಲ್ಲ ಇನ್ನು ತಿನ್ನೋದೇನೆ ಮಂಗಳವಾರ ಬುಧವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಶುಕ್ರವಾರನೂ ಅಷ್ಟೇ ನಮ್ಮ ಮಮ್ಮಿ ಮನೇಲಿ ಅವರು ಶುಕ್ರವಾರನೂ ತಿನ್ನೋದಿಲ್ಲ ಇನ್ನು ಮಕ್ಕಳಿಗೆ ಬೆಳಗ್ಗೆನೇ ಸ್ಕೂಲ್ ಇರೋದ್ರಿಂದ ಇನ್ನು ಎರಡೆರಡು ಬಾಕ್ಸ್ ಥರ ಪ್ಲ್ಯಾನ್ ಮಾಡಬೇಕಲ್ವಾ ಇನ್ನು ದೋಸೆ ಮಾಡಿಬಿಟ್ರೆ ಇಲ್ಲಾದರೆ ಇಡ್ಲಿ ಮಾಡಿಬಿಟ್ರೆ ನನಗೆ ಚಿಂತೆ ಇರೋದಿಲ್ಲ ಯಾಕೆ ಅಂತಂದರೆ ಇಷ್ಟಪಟ್ಬಿಟ್ಟು ತಿಂತಾರೆ ದೋಸೆ ಆದ್ರೂ ಅಷ್ಟೇ ಇಡ್ಲಿ ಆದ್ರೂ ಅಷ್ಟೇ ಈ ಏನಾದರೂ ರೈಸ್ ಐಟಮ್ಸ್ ಅಂತ ಮಾಡಿದ್ರೆ ಮಾತ್ರ ಮತ್ತೆ ಇನ್ನೊಂದು ಐಟಮ್ಸ್ ಏನಾದರೂ ಮಾಡಬೇಕು ಇಲ್ಲಾದರೆ ಚಪಾತಿ ಮಾಡಿದ್ರೆ ರೈಸ್ ಮಾಡಬೇಕು ರೈಸ್ ಮಾಡಿದ್ರೆ ಚಪಾತಿ ಮಾಡಬೇಕು ಆ ಥರ ಬಟ್ ದೋಸೆ ಇದ್ಬಿಟ್ರೆ ನನಗೆ ಸ್ವಲ್ಪ ಈಸಿನೇ ದೋಸೆ ಮತ್ತು ಪಲ್ಯ ಚಟ್ನಿ ಕಟ್ಬಿಡ್ತೀನಿ ಆಮೇಲೆ ಇನ್ನು ಏನಾದರೂ ಚಪಾತಿ ಬೇಕಂದರೆ ಚಪಾತಿನೂ ಕಟ್ತೀನಿ ಏನೂ ಅದು ಕಷ್ಟ ಅಂತ ಏನು ಅನ್ಸೋದಿಲ್ಲ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ವ ಒಂದೆರಡು ಚಪಾತಿ ಮಾಡಿಕೊಟ್ರೆ ಸಾಕು ತಿನ್ನೋದು ಇಷ್ಟೇ ಮಕ್ಕಳು ಬಟ್ ಆದರೆ ಬಾಕ್ಸ್ ಮಾತ್ರ ಇಷ್ಟು ದೊಡ್ಡದು ನೋಡಿದ್ರೆ ಎಷ್ಟು ತಿಂತಾರೇನೋ ಅನ್ನಬೇಕು ಅಷ್ಟು ದೊಡ್ಡದಿದೆ ಬಾಕ್ಸ್ ಮಾತ್ರ ಇನ್ನು ದೋಸೆ ಅಂತೂ ನಾನು ಆಲ್ರೆಡಿ ಇದನ್ನು ರೆಸಿಪಿ ಶೇರ್ ಮಾಡಿರೋದ್ರಿಂದ ದೋಸೆಗೆ ಅಂದರೆ ಎಷ್ಟೆಷ್ಟು ಕ್ವಾಂಟಿಟಿ ಮೇಲೆ ಉದ್ದಿನಬೇಳೆ ಮತ್ತು ಅಕ್ಕಿ ಅದನ್ನೆಲ್ಲ ಹಾಕಬೇಕು ಅನ್ನೋದು ಆಲ್ರೆಡಿ ನಾನು ಅದನ್ನು ಶೇರ್ ಮಾಡಿದ್ದೀನಿ ನೋಡ್ಬೋದು ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗೂ ಹಾಕ್ಕೋಬೋದು ಸ್ಮೂತಾಗಿ ಬೇಕು ಅಂತಂದರೆ ಸ್ಮೂತಾಗೂ ಹಾಕ್ಕೋಬೋದು ದೋಸೆ ಮಾತ್ರ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮಸಾಲ ದೋಸೆ ಥರ ಇರುತ್ತೆ ಹೋಟೆಲ್ನಲ್ಲಿ ಮಾಡ್ತಾರಲ್ವ ಸೇಮ್ ಅದೇ ಥರನೇ ಇರುತ್ತೆ ನಾವು ಆದಷ್ಟು ಹಿಟ್ಟನ್ನ ಎಷ್ಟು ಕಲಸಿಬಿಟ್ಟು ಹಾಕ್ಕೋತೀವಿ ಅಷ್ಟು ಚೆನ್ನಾಗಿ ಅಂದರೆ ಸ್ಮೂತಾಗೂ ಬೇಕಂದರೆ ಸ್ಮೂತಾಗೂ ಮಾಡ್ಬೋದು ಕ್ರಿಸ್ಪಿಯಾಗೂ ಮಾಡ್ಕೋಬೋದು
ಆ್ಯಕ್ಚುಲಿ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತಂತಾರೆ. ಇನ್ನು ಬೆಳಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಇನ್ನು ನಾನ್ ಸ್ಟಿಕ್ಕು ಯೂಸ್ ಮಾಡದೇ ಇರೋಕ್ಕಾಗೋದಿಲ್ಲ. ಇನ್ನು ಮಾಮೂಲಿ ಇದೇನಾದರೂ ತವ ಯೂಸ್ ಮಾಡಿದ್ರೆ, ಅಂದರೆ ಐರನ್ ಏನಾದರೂ ಯೂಸ್ ಮಾಡಿದ್ರೆ ಅದನ್ನು ಸ್ವಲ್ಪ ಸ್ಟಾರ್ಟಿಂಗ್ ಫಸ್ಟ್ ಒಂದೆರಡು ದೋಸೆ ಸರಿಯಾಗಿ ಎದ್ದಳಲ್ಲ, ಒಂದೆರಡು ಮೂರು ದೋಸೆ ಆದಮೇಲೆ ಚೆನ್ನಾಗಿ ಬರುತ್ತೆ. ಅಷ್ಟು ಟೈಮ್ ಮಕ್ಕಳಿಗೆ ಇರೋದಿಲ್ಲ, ಬೆಳಬೆಳಗ್ಗೆನೇ ಟೈಮ್ ಆಗ್ತಾ ಇರುತ್ತೆ. ಹಾಗಾಗಿಬಿಟ್ಟು ಏನಾದರೂ ಸಟರ್ಡೇ ಸಂಡೇ ಅಂತ ಟೈಮ್ನಲ್ಲಿ, ಅಂದರೆ ರಜೆ ಇರೋ ಟೈಮ್ನಲ್ಲಿ ಐರನ್ನಲ್ಲಿರೋ ತವದಲ್ಲೇ ನಾನು ಮಕ್ಕಳಿಗೆ ದೋಸೆ ಹಾಕ್ಕೊಡ್ತೀನಿ. ಇನ್ನು ಸ್ಕೂಲ್ ಇದೆ ಅನ್ನೋ ಟೈಮ್ನಲ್ಲಿ ಮಾತ್ರ ಈ ಥರ ನಾನು ನಾನ್ ಸ್ಟಿಕ್ಕಲ್ಲೇ, ಮತ್ತು ಪಡ್ಡು ಆದ್ರೂ ಅಷ್ಟೇ ನಾನ್ ಸ್ಟಿಕ್ಕಲ್ಲೇ ಹಾಕಿ ಕೊಟ್ಬಿಡ್ತೀನಿ. ಇನ್ನು ಟೈಮ್ ಬೇರೆ ಇರಲ್ಲಲ್ವಾ, ಹಾಗಾಗಿಬಿಟ್ಟು ಹೆಂಗೆ ನಮಗೆ ಟೈಮ್ ಹೆಂಗೆ ಬೇಕಾಗುತ್ತೆ ಹಂಗಂಗೆ ಮಾಡ್ಕೊತ ಹೋಗ್ತಾ ಇರಬೇಕು. ಮಕ್ಕಳಿಗೂ ಅಷ್ಟೇ, ರೈಸ್ಕ್ಕಿಂತ ಸ್ವಲ್ಪ ಜಾಸ್ತಿ ಈ ಥರ ದೋಸೆ ಇಡ್ಲಿ ಅಂಥವನ್ನೇ ಇಷ್ಟಪಡ್ತಾರೆ. ಇನ್ನು ಮಕ್ಕಳು ಹೋದ್ಮೇಲೂ ಅಷ್ಟೇ, ಎಷ್ಟು ಕೆಲಸ ಇರುತ್ತೆ ಬೆಳಿಗ್ಗೆ ಒಂದು 6 ಗಂಟೆಯಿಂದ ಹಿಡಿದ್ಬಿಟ್ಟು ಸುಮಾರು ಒಂದು 11 ಗಂಟೆವರೆಗೂ ಹೆಣ್ಮಕ್ಳಿಗೆ ಇದು ತಪ್ಪಿದಲ್ಲ ಕೆಲಸಗಳು, ಒಂದಲ್ಲ ಒಂದು ಕೆಲಸಗಳು. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೇ ಬೇರೆ ಎಲ್ಲ ಕೆಲಸ ಮಾಡ್ಕೊಳೋಕ್ಕೂ ಸಾಧ್ಯ. ಅಲ್ಲಿವರೆಗೂ ಬರೀ ಟಿಫನ್ ಮಾಡೋದು, ಮತ್ತು ಅವರಿಗೆ ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡೋದು, ಅವರಿಗೆ ಕಳಿಸೋದು, ಬಿಟ್ಟು ಬರೋದು, ಬರೇ ಅದೇ ಕೆಲಸ ಆಗ್ಬಿಡುತ್ತೆ. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೇ ಇನ್ನು ನೆಕ್ಸ್ಟು ಕಸ ನೆಲ ಪಾತ್ರೆ ಏನೇನಿದಾವೆ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಒಂದು 11-11:30, ಇನ್ನು ಅದರಲ್ಲಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಂತೂ ಇನ್ನು ಪಕ್ಕ 12 ಗಂಟೆ ಆಗುತ್ತೆ. ಇನ್ನು ಮಕ್ಕಳಿಗೂ ಅಷ್ಟೇ, ಡೈಲಿ ಡ್ರೈ ಫ್ರೂಟ್ಸ್ ಅಂತೂ ತೊಗೊಂಡು ಹೋಗೇ ಹೋಗ್ತಾರೆ ಇಬ್ರೂ ಅಷ್ಟೇ. ಆಮೇಲೆ ದೋಸೆ ಮಾಡಿದೆ ಅಂತಂದ್ವಲ್ಲ, ದೋಸೆ ಪಲ್ಯ ಚಟ್ನಿ ತೊಗೊಂಡು, ಇವಾಗ ನನ್ನ ಮಗಳಿಗೆ ಎರಡೆರಡು ಬಾಕ್ಸ್ ಎಕ್ಸ್ಟ್ರಾ ಆಗಿರೋದ್ರಿಂದ ಅದರಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಿರುತ್ತೆ ಅದನ್ನು ತೊಗೊಂಡು ಹೋಗ್ತಾಳೆ, ಹಣ್ಣಿದ್ರೆ ಹಣ್ಣು ತೊಗೊಂಡು ಹೋಗ್ತಾಳೆ, ಇಲ್ಲಾಂದರೆ ಏನಾದರೂ ಬಿಸ್ಕೆಟ್ಸ್ ಇದ್ದರೆ ಬಿಸ್ಕೆಟ್ ತೊಗೊಂಡು ಹೋಗ್ತಾಳೆ. ಬೆಳಗ್ಗೆ ತಿಂದು ಹೋಗು ಅಂತಂದರೆ ಬೆಳಗ್ಗೆನೇ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ನನ್ನ ಮಗ ಹಂಗಲ್ಲ, ಎಷ್ಟೇ ಟೈಮ್ ಆಗಿದ್ರೂ ಟಿಫನ್ ಮಾತ್ರ ತಿಂದ್ಬಿಟ್ಟೆ ಹೋಗ್ತಾನೆ, ಇಲ್ಲಾಂದರೆ ನಾನಾದರೂ ತಿನ್ನಿಸ್ತೀನಿ. ಇನ್ನು ಮಕ್ಕಳು ಹೋದ್ಮೇಲೆ ಇನ್ನು ಆ್ಯಸ್ ಯೂಶ್ವಲ್ ಪೂಜೆ ಗೊತ್ತಲ್ವಾ, ಇನ್ನು ಪೂಜೆ ಅಂತೂ ಕಂಪಲ್ಸರಿ, ಡೈಲಿ ಪೂಜೆ ಅಂತೂ ಮಿಸ್ ಮಾಡದೆ ಮಾಡ್ತಾ ಇರ್ತೀನಿ. ಒಂದೊಂದು ದಿನ ಹೂ ಇರುತ್ತೆ, ಒಂದೊಂದು ದಿನ ಹೂ ಇರಲ್ಲ. ಹೂ ಇದ್ದಾಗ ಮಾತ್ರ ಚೆನ್ನಾಗಿ ಹೂ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಹೂ ಇರಲಿಲ್ಲದಾಗೆ ಅಂದರೆ ಇವತ್ತು ಇಟ್ಟಿರೋ ಹೂವು ನೆಕ್ಸ್ಟ್ ಡೇಗೆ ನಾನು ಇಡೋದಿಲ್ಲ, ಎಲ್ಲ ಹೂವು ತೆಗೆದು ಬಿಡ್ತೀನಿ. ಹೂ ಇಡಲಿಲ್ಲ ಅಂದರೂ ಪರವಾಗಿಲ್ಲ, ಹಿಂದಿನ ದಿನದ ಹೂವನ್ನ ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ಹೂ ಇವತ್ತಿನ ದಿನ ಹೂ ಇಟ್ಟಿದ್ದೀನಿ ಅಂತಂದರೆ ನೆಕ್ಸ್ಟ್ ಡೇಗೆ ಆ ಹೂವನ್ನೆಲ್ಲ ತೆಗೆದುಬಿಟ್ಟು ಫ್ರೆಶ್ ಹೂ ಇದ್ದರೆ ಇಡ್ತೀನಿ. ಫ್ರೆಶಾಗಿ ಹೂ ಇಲ್ಲ ಅಂತಂದರೆ, ಅಂದರೆ ಹೂ ಏನಾದರೂ ಈ ಮನೇಲಿ ಇಲ್ಲ ಅಂತಂದರೆ ಹೂವನ್ನೇನು ಇಡೋಕ್ಕೆ ಹೋಗೋದಿಲ್ಲ, ಹಾಗೆ ಪೂಜೆ ಮಾಡಿಕೊಂಡು ಬರ್ತೀನಿ. ಆ ಥರ ಇಡಬಾರ್ದು, ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇನ್ನು ನಾನು ಫಸ್ಟ್ ಹಂಗೆ ಇಡ್ತಾ ಇದ್ದೆ, ಇವತ್ತು ಇಟ್ಟಿದ್ದು ನಾಳೆಗೆ ಚೆನ್ನಾಗಿದೆ ಅಲ್ಲ, ಏನಕ್ಕೆ ಸುಮ್ಮನೆ ತೆಗಿಬೇಕು, ಅದರಲ್ಲೇ ಇದ್ದರೆ ಅಲ್ಲೇ ಇರಲಿ ಬಿಡು ಅಂತೇಳಿ ಅನ್ಕೊತಾ ಇದ್ದೆ. ಆಮೇಲೆ ನಮ್ಮಮ್ಮ ಬೈದರು ಒಂದ್ಸಲ, ಆ ಥರ ಹೂವನ್ನ ದೇವರಿಗೆ ಇವತ್ತು ಇಟ್ಟಿರೋ ಹೂವನ್ನ ನಾಳೆ ತೆಗಿಬೇಕು, ಹೂ ಇಲ್ಲ ಅಂದರೂ ಪರವಾಗಿಲ್ಲ ಹಂಗೆ ಪೂಜೆ ಮಾಡು, ಬಟ್ ಆದರೆ ಹೂ ಇದ್ದಿದ್ದು ಹೂವನ್ನ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡಬೇಡ ಅನ್ನೋ ಥರ ಅಂತ ಅಂದರು. ಹಾಗಾಗಿಬಿಟ್ಟು ಇನ್ನು ನಾನು ಅವಾಗಿಂದನೂ ಅಷ್ಟೇ ಹೂವು ನೆಕ್ಸ್ಟ್ ಡೇಗೆ ತೆಗ್ದೇ ತೆಗಿತೀನಿ. ಎಷ್ಟು ಮಕ್ಕಳೆಲ್ಲ ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸುಮಾರಾಗಿ 12 ಗಂಟೆ ಹತ್ತತ್ರ ಆಗಿರುತ್ತೆ. ಆದಷ್ಟು ಬೇಗನೆ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ರೂ ಅಂದರೆ ಅದು ಆಗೋದೇ ಇಲ್ಲ. ಮಕ್ಕಳಿಗೆ ಹೆಂಗೆ ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ಸ್ ಆಗಿರೋದ್ರಿಂದ ಇನ್ನು ಏನು ಮಾಡೋಕ್ಕಾಗಲ್ಲಲ್ವ, ಹೆಂಗೆಂಗೆ ಇದು ಆಗುತ್ತೆ ಹಂಗಂಗೆ. ಇನ್ನು ನೋಡೋಣ ಮುಂದೆ ಏನಾದರೂ ಮಕ್ಕಳಿಗೆ ಬೇಗನೆ ಅಂದರೆ ಒಂದೊಂದು ಹೈ ಕ್ಲಾಸಿಗೆ ಹೋಗ್ತಾ ಇದ್ದಂಗೆ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊತಾರಲ್ವ, ಆವಾಗೇ ನಮಗೆ ಅಂಥ ಕೆಲಸ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆವಾಗಲೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತೇಳಿ, ಮುಂದೆದು ಭಾಳ ಆಲೋಚನೆನೂ ಮಾಡೋಕ್ಕಾಗಂಗಿಲ್ಲ. ಇವಾಗಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರಲ್ಲ ಅಂತಾರಲ್ಲ, ಹಾಗಾಗಿಬಿಟ್ಟು ಇನ್ನು ನಂದು ಪೂಜೆ ಅಂತಂದರೆ ಹೀಗಿರುತ್ತೆ. ನೀವು ನೋಡಿರ್ತೀರಾ ನಾನು ಪೂಜೆ ಮಾಡೋದನ್ನ, ನಾನು ನಿಮ್ಮ ಹತ್ರ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಧೂಪನೂ ಅಷ್ಟೇ, ಡೈಲಿ ಧೂಪನ ಹಾಕ್ತೀನಿ. ಧೂಪ ಹಾಕೋದ್ರಿಂದನೂ ಅಷ್ಟೇ ಒಳ್ಳೆಯದು ಅಂತಾರೆ. ಅವಾಗಾಗಿದ್ರೆ ಹಿದ್ಲುಯಿಂದ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಹಾಕ್ತಾಯಿದ್ವಿ, ಅಂದರೆ ಇವಾಗೆಲ್ಲ ಅಷ್ಟು ಆಗೋದಿಲ್ಲಲ್ವ, ಹಾಗಾಗಿಬಿಟ್ಟು ಇವಾಗೆಲ್ಲ ರೆಡಿಮೇಡ್ ಬಂದುಬಿಟ್ಟಿದ್ದಾವೆ. ಹಾಗಾಗಿಬಿಟ್ಟು ಆ ಧೂಪದ್ದು ಇರುತ್ತಲ್ವ ಅದು ತೊಗೊಂಡ್ಬಿಟ್ಟು ಅದನ್ನು ಹಚ್ಚಿಡ್ತೀನಿ. ಮನೆಯೆಲ್ಲ ಒಂಥರ
ಘಮ ಘಮ ಅಂತ ವಾಸನೆ ಬೆಳಗ್ಗೆ ಸಾಯಂಕಾಲ ಅಷ್ಟೇ ಚೆನ್ನಾಗಿ ಒಂಥರ ಬರ್ತಾ ಇರುತ್ತೆ. ಬಟ್ ಸಾಯಂಕಾಲ ಏನು ನಾನೇನು ಧೂಪ ಏನು ಹಚ್ಚಕ್ಕೆ ಹೋಗೋದಿಲ್ಲ, ಬೆಳಗ್ಗೆ ಮಾತ್ರ ಹಚ್ತೀನಿ. ಅದೇ ಸ್ಮೆಲ್ಲೆ ಸಾಯಂಕಾಲವರೆಗೂ ಅದೇ ಇರುತ್ತೆ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಆ ಸ್ಮೆಲ್ಲನ್ನು ಅಷ್ಟೇ. ಇನ್ನು ಪೂಜೆ ಎಲ್ಲ ಆದಮೇಲೆ ಹಾಲು ನೋಡ್ತೀನಿ, ಹಾಲು ಇರಲಿಲ್ಲ. ಇನ್ನು ನಮ್ಮನೆಯವರು ಟೀ ಕೇಳ್ತಾಯಿದ್ರು, ಇವಾಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಇನ್ನು ಅವಾಗವಾಗ ಟೀ ಮನೆಯಲ್ಲೇ ಇರ್ತಾರಲ್ವ, ಇನ್ನು ಅವಾಗವಾಗ ಟೀ ಕೇಳ್ತಾನೆ ಇರ್ತಾರೆ. ಇನ್ನು ಮನೆಗೆ 1 ಲೀಟ್ರು ಹಾಲು ಮತ್ತು 1/2 ಲೀಟ್ರು ಮೊಸರು ಬೇಕಾಗೇ ಆಗುತ್ತೆ. ಒಟ್ಟು ಯಾವಾಗ ಯಾವಾಗ ಇದು ಆಗುತ್ತೆ ಕೇಳ್ತಾ ಇರ್ತಾರೆ, ನನಗೂ ಕುಡಿತಾ ಇರ್ತೀನಿ ಅವಾಗವಾಗ. ಹಾಗಾಗಿಬಿಟ್ಟು 1 ಲೀಟ್ರು ಬೇಕಾಗುತ್ತೆ ನಮಗೆ. ಫಸ್ಟ್ ಆಗಿದ್ರೆ ಅಷ್ಟೊಂದು ಬೇಕಾಗಿರಲಿಲ್ಲ, ಆಫೀಸ್ಗೆ ಹೋಗ್ತಾಯಿದ್ರಲ್ವ ಹಾಗಾಗಿ. ಮತ್ತು ಮೊಸರು ಅಷ್ಟೇ, ಮೊಸರು 1 ಲೀಟ್ರು 1/2 ಲೀಟ್ರು ತರಿಸ್ಕೋತೀನಿ. ಮೊಸರು ಅಷ್ಟೇ, ನಾನು ಸ್ವಲ್ಪ ಜಾಸ್ತಿ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇರ್ತೀನಿ, ಸ್ವಲ್ಪ ನನಗೆ ಹೀಟ್ ಬಾಡಿ, ಹಾಗಾಗಿಬಿಟ್ಟು ಮಜ್ಜಿಗೆ ಸ್ವಲ್ಪ ಜಾಸ್ತಿ ನಾನು ನೀರು ಕುಡಿಯೋದಕ್ಕಿಂತ ಜಾಸ್ತಿ ಮಜ್ಜಿಗೆನೇ ಕುಡಿತೀನಿ. ಹಾಗಾಗಿಬಿಟ್ಟು 1/2 ಲೀಟ್ರು ಮೊಸರನ್ನ ತರಿಸ್ಕೊತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಶೋಧೆ ಸ್ನಾನ ಆಯಿತು, ಪೂಜೆ ಎಲ್ಲ ಆಯಿತು. ನಮ್ಮ ಲಕ್ಕಿಗೆ ಗೊತ್ತಾಗ್ಬಿಡುತ್ತೆ ನಾನು ರೂಮಿಗೆ ಬಂದಿದ್ದ ತಕ್ಷಣನೇ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ. ಹಂಗಾಗ್ಬಿಟ್ಟು ನಾನು ರೂಮಿಗೆ ಬರ್ತಿದ್ದಂಗೆನೆ ತಾನು ಬಂದು ಕೂತ್ಕೊಂಡ್ಬಿಡ್ತಾಳೆ. ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಭಾಳ ದಿನ ಆಯಿತು. ಅಂದರೆ ನೀಲಕಂಠೇಶ್ವರ ದೇವಸ್ಥಾನ ಸೋಮವಾರ ಬಂದರೆ ಸಾಕು, ಕಂಪಲ್ಸರಿ ನಾನು ಹೋಗ್ತಾ ಇದ್ದೆ ನೀಲಕಂಠೇಶ್ವರ ದೇವಸ್ಥಾನಕ್ಕೆ. ಹಾಗೆ ಅಭಿಷೇಕನೂ ಮಾಡಿಸ್ತಾ ಇದ್ದೆ. ಇತ್ತೀಚಿನ ಒಂದೆರಡು ತಿಂಗಳಿಂದ ತುಂಬ ದಿನ ಆಯಿತು ಹೋಗೇ ಇಲ್ಲ. ಮಕ್ಳದ್ದು ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತಲ್ಲ, ಹೆಂಗೆ ಬೇಕಂಗೆ ಅಂದರೆ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗ್ಬಿಡ್ತು. ಹಾಗಾಗ್ಬಿಟ್ಟು ಹೋಗೋಕ್ಕೆ ಆಗಿರಲಿಲ್ಲ. ಈಗ ಹೋಗಬೇಕು. ಇನ್ನು ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬಿಟ್ರೆ ಆರಾಮಾಗಿ ಎಲ್ಲಿಗಾದರೂ ಅಂದರೆ ಈ ಥರ ದೇವಸ್ಥಾನಕ್ಕೆ ಹಂಗೆ ಏನಾದರೂ ಹೋಗ್ಬೇಕು ಅಂದಾಗ ಅಂದರೆ ಎಕ್ಸ್ಪೆಷಲಿ ನಾನು ಒಬ್ಬಳೇ ಹೋಗಬೇಕು ಅಂತಂದಾಗ ಈ ಥರ ಎಲ್ಲ ಅಡುಗೆ ಎಲ್ಲ ಏನೇನಿದೆ ಎಲ್ಲ ಮಾಡಿಟ್ಬಿಟ್ಟೆ ಹೋಗ್ಬಿಡ್ತೀನಿ. ಯಾಕೆ ಅಂದರೆ ಅಲ್ಲಿ ಹೋಗಿ ಕುತ್ಕೊತೀವಲ್ಲ, ಒಂದು ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ, ಯಾವುದು ಚಿಂತೆ ಇರೋಲ್ಲ. ಮನೇಲಿ ಅಡುಗೆ ಮಾಡಬೇಕು, ಬೇಗನೆ ಹೋಗಬೇಕು, ಅದು ರೆಡಿ ಮಾಡಬೇಕು, ಇದು ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಲ್ವಾ, ಅಲ್ಲಿ ಕುತ್ಕೊತೀವಲ್ಲ, ಬರೇ ಅದೇ ಚಿಂತೆ ಬರ್ತಾ ಇರುತ್ತೆ. ಅಯ್ಯೋ ಟೈಮ್ ಆಗ್ತಾ ಬಂತು, ಇದು ಅಡುಗೆ ಮಾಡಬೇಕು, ಅದು ಇದು ಅಂತೇಳಿ. ಅದರಲ್ಲಿ ಸೋಮವಾರ ಅಂತಂದರೆ ಇಲ್ಲಿ ನಮ್ಮನೆ ಹತ್ರ ನೀಲಕಂಠೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಸೋಮವಾರ ಕಂಪಲ್ಸರಿ ಅಭಿಷೇಕ ಮಾಡೇ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಅಭಿಷೇಕನ. ಅಭಿಷೇಕಕ್ಕೆ ಟೈಮೂ ಅಷ್ಟೇ, ಜಾಸ್ತಿ ಟೈಮ್ ಆಗುತ್ತೆ. ಅಭಿಷೇಕ ಎಲ್ಲ ಆದಮೇಲೆ ಪೂಜೆ ಮಾಡೋಕ್ಕೂ ಅಷ್ಟೇ ಒಂದು 1/2 ಗಂಟೆ ಟೈಮ್ ತೊಗೊತಾರೆ. ಅಂದರೆ 12:30 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ತಾರೆ. ಹಾಗಾಗ್ಬಿಟ್ಟು ಇನ್ನು ಹೋಗಿ ಬಂದು ಅದು ಇದು ಅಂತೇಳಿ ಅಡುಗೆ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ನಾನು ಫಸ್ಟಿಗೆ ಎಲ್ಲ ಮಾಡಿಬಿಟ್ಟು ಇನ್ನು ಅಭಿಷೇಕ ಇನ್ನೇನು ಲಾಸ್ಟ್ ಎಂಡಿಂಗ್ ಇರುತ್ತಲ್ವ ಅಂಥ ಟೈಮಿಗೆ ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದೆ. ಅವರು ಪೂಜೆ ಎಲ್ಲ ಮಾಡ್ತಾರೆ, ಒಂದು 1/2 ಗಂಟೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ಮಾಡ್ತಾರೆ. ಹೋಗಿ ಬರಬೇಕು. ಇಷ್ಟು ದಿನ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ರಜಾ ಬೇರೆ ಆಗ್ಬಿಡ್ತಲ್ಲ, ಬರೀ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡೋದೇ ಆಗ್ಬಿಡ್ತು. ಅಂದರೆ ಓಡಾಡೋದು ಅಂತಂದರೆ ದೇವಸ್ಥಾನಕ್ಕೆ ಅಲ್ಲಿ ಎಲ್ಲ ಓಡಾಡಿದ್ದೀವಿ ಇಲ್ಲ ಅಂತಲ್ಲ, ಅಂದರೆ ಮಂತ್ರಾಲಯ ಮತ್ತು ಮಾದೇಶ್ವರ ಬೆಟ್ಟ ಮತ್ತು ಅಲ್ಲೇ ಇಲ್ಲೇ ಬೆಂಗಳೂರಲ್ಲೇ ಸುತ್ತಮುತ್ತ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂತ ಅಮ್ಮನ ಮನೆ ಅಲ್ಲಿ ಇಲ್ಲಿ ತಂಗಿ ಮನೆ ಅಂತೇಳಿ ಎಲ್ಲ ಓಡಾಡ್ಕೊಂತ ಮಕ್ಕಳಿಗೆ ಟೈಮು ಹೆಂಗೆ ಹೋಗಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಊರು ಅಂದರೆ ಅವಾಗಾಗಿದ್ದರೆ ಅಮ್ಮ ದಾವಣಗೆರೆ ನಮ್ಮ ಅಮ್ಮವ್ರವರು ಅಲ್ಲಿರ್ತಾ ಇದ್ರಲ್ವಾ, ಅವಾಗ ಹೋದಾಗೆಲ್ಲ ಒಂದು 15-20 ದಿನ ಇದ್ದು ಬರ್ತಾ ಇದ್ವಿ. ಇವಾಗ ಇಲ್ಲೇ ಇರೋದ್ರಿಂದ ಇನ್ನು ಹೋಗೋಕ್ಕೂ ಆಗಂಗಿಲ್ಲ. ಇನ್ನು ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆ ರಾತ್ರಿ ಬರೋದು ಹಾಗೆ ಆಗಿದೆ. ಕರಿತಾನೆ ಇರ್ತಾರೆ, ಇನ್ನು ಹೋಗೋಕ್ಕಾಗಿಲ್ಲ. ಇನ್ನು ರಜಾನೂ ಮುಗಿದೋಗ್ಬಿಡ್ತು, ಇನ್ನೇನು ಮುಗೀತು. ನನ್ನ ಮಗಳಿಗೂ ಸ್ಪೆಷಲ್ ಕ್ಲಾಸ್ ಅಂತೆಲ್ಲ ತೊಗೋತಾ ಇದ್ದಾರೆ ಸ್ಕೂಲಲ್ಲೇನೆ ನೆಕ್ಸ್ಟು. ಹಾಗಾಗ್ಬಿಟ್ಟು ಇನ್ನು ನೋಡಬೇಕು ಮುಂದೆ ಹೆಂಗೆ ಅಂತೇಳಿ. ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟು, ದೇವಸ್ಥಾನಕ್ಕೆ ಹೋಗಿ ಬರು. ಸಾಯಂಕಾಲ ಇದು ಕಂಟಿನ್ಯೂ ಮಾಡಿದ್ದೀನಿ ನೋಡ್ಬೋದು. ಸಾಯಂಕಾಲ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಎಲ್ಲಿಗಪ್ಪ ರೆಡಿಯಾಗಿದ್ದೀನಿ ಈ ಥರ ಅಂತ ಅಂದ್ಕೋಬೇಡಿ. ಇನ್ನು ಸಾಯಂಕಾಲಕ್ಕೆ ನಮ್ಮದು ಅಂದರೆ ನಮ್ಮ ಮನೆ ಹತ್ರನೇ ಒಂದು ಕಲ್ಯಾಣ ಮಂಟಪ ಇದೆ, ಅಲ್ಲಿ ನಮ್ಮ ಸಮಾಜದಿಂದ ಒಂದು ಸನ್ಮಾನ ಇಟ್ಕೊಂಡಿದ್ರು ಬೇರೆಯವರಿಗೆ, ಅವ್ರ ಕಾರ್ಯಕರ್ತರು ಇರ್ತಾರಲ್ವ ಅವರಿಗೆ. ಹಾಗಾಗ್ಬಿಟ್ಟು ಇನ್ನು ನಮಗೂ ಕರೆದಿದ್ರು ಇನ್ನು ಹೋಗಬೇಕು ಅಂತೇಳಿ. ನಾನು ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೆ. ಆಮೇಲೆ ಇನ್ನು ಟೈಮ್ ಇತ್ತು, ಇನ್ನೂ ಸ್ವಲ್ಪ ಇನ್ನೇನು
ಮಕ್ಕಳಿಗೆ ಇನ್ನೂ ಬುಕ್ಸಿದ್ದು ಒಂದೊಂದು ಒಂದೊಂದು ಹಾಕ್ತಾ ಇದ್ದೀನಿ ನಾನೂ ಅಷ್ಟೇ, ಎಲ್ಲ ಪ್ರತಿಯೊಂದು ನನ್ನ ಮಗಳಿಗೆ ಹಾಕೋಕ್ಕಾಗಲ್ಲಲ್ವ, ಇನ್ನು ಅವಳ್ದೂ ಹಾಕ್ಕೊಳೋದಿರುತ್ತೆ. ಹಂಗಾಗ್ಬಿಟ್ಟು ಇನ್ನು ನಾನು ಸ್ವಲ್ಪ ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವಳು ಬುಕ್ಸ್ ಎಲ್ಲ ಅವಳೇ ಹಾಕ್ಕೊಂಡಿದ್ದಾಳೆ, ಬಟ್ ನನ್ನ ಮಗನಿಗೆ ಮಾತ್ರ ಅವಳು ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಹಾಕ್ಕೊಡ್ತಾ ಇದ್ದೀವಿ. ಹಿಂಗೆ ಸಲ್ಮಾನ ಇದೆ ಅಂತ ಹೇಳಿದ್ನಲ್ವ, ಯಾರೋ ಕಾರ್ಯಕರ್ತರದ್ದು ನಮ್ಮ ಸಮಾಜದ್ದು ಅವ್ರಿಗೆ ಅಂತೇಳಿ ಇನ್ನು ನಾವು ಇನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಡ್ಯಾಡಿ ಮತ್ತು ನನ್ನ ಮಗ ಇಬ್ಬರು ಹೋದರು. ಹತ್ರನೇ ಇರೋದು, ದೂರ ಏನಿಲ್ಲ, ನಮ್ಮ ಮನೆಯಿಂದ ತುಂಬ ಹತ್ರ ಆಗುತ್ತೆ. ಇನ್ನು ಸ್ವಲ್ಪ ಬೈಂಡಿಂಗ್ ಹಾಕೋದಿತ್ತಲ್ಲ, ಬೈಂಡಿಂಗ್ ಹಾಕಿಬಿಟ್ಟು ಹೋಗ್ಬಿಡೋಣ ಅಂತೇಳ್ಬಿಟ್ಟು ನಾನೆಲ್ಲ ಬೈಂಡಿಂಗ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ನೋಡ್ಬೋದು ಅದರಲ್ಲಿ ನಮ್ಮ ಲಕ್ಕಿಗೆ ಸ್ಕೆಚ್ ಪೆನ್ಗಳು ಮತ್ತು ಏನಾದರೂ ಪ್ಲಾಸ್ಟ್ರದ್ದು ಆ ಥರ ಏನಾದರೂ ಇರುತ್ತಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇದಕ್ಕೆ ಹಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟ್ರಲ್ಲಿ ತೊಗೊಂಡು ಓಡೋಗ್ಬಿಡ್ತಾಳೆ. ಅದು ಆ ಥರವೂ ಏನೇನೋ ಪೆನ್ಸು ಅವೆಲ್ಲ ಸಿಕ್ಕರೆ ತುಂಬ ಖುಷಿ ಅವಳಿಗೆ. ಇನ್ನು ನಾವು ಅಷ್ಟೇ, ಅಮ್ಮ ನಾನು ಮತ್ತು ಚಿನ್ನಿ ಅಂದರೆ ನನ್ನ ಮಗಳು, ನಾವು ಮೂರು ಜನ ಬರ್ತಾ ಇದ್ದೀವಿ. ಫಸ್ಟಿಗೆ ನಮ್ಮ ಡ್ಯಾಡಿ ಮತ್ತು ನಮ್ಮ ಮಗ ಹೋಗ್ಬಿಟ್ಟಿದ್ರು ಅಲ್ಲಿಗೆ. ಇನ್ನು ನಮ್ಮ ತಮ್ಮ ಅವ್ರ ತಮ್ಮನ ಹೆಂಡತಿ ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಬರ್ತೀನಿ ಅಂತಂದರು. ನಾವು ಬರೋಷ್ಟರಲ್ಲಿ ಪೂಜೆ ಇದೆಲ್ಲ ಕಾರ್ಯಕರ್ತರು ಇದೆಲ್ಲ ಸಲ್ಮಾನ ನಡೀತಾ ಇತ್ತು. ನನ್ನ ಮಗ ತೇಜಸ್ವಿ ಸೂರ್ಯ ಇದಾರಲ್ಲ, ಅವ್ರ ಹತ್ರ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದ. ಆಮೇಲೆ ಊಟ ಮಾಡ್ಕೊಂಡು ಮೇಲ್ಗಡೆ ಬಂದ್ವಿ. ಎಲ್ಲ ಜನ ಎಲ್ಲ ಆಗಲೇ ಖಾಲಿ ಆಗಿಬಿಟ್ಟಿತ್ತು. ಫಸ್ಟಿಗೆ ಖಾಲಿ ಜನ ಅಂದರೆ ಈ ಕಾಲಿಡಕ್ಕೆ ಇರಲಿಲ್ಲ, ಅಷ್ಟು ಜನ ಅಂದರೆ ಜನ ತುಂಬಿಕೊಂಡಿದ್ರು. ಆಮೇಲೆ ಊಟ ಎಲ್ಲ ಆದಮೇಲೆ ಬಂದು ನೋಡ್ತೀವಿ, ಜನನೇ ಇರಲಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ರು. ಅದರಲ್ಲಿ ನನ್ನ ಮಗನಿಗೆ ತೇಜಸ್ವಿ ಸೂರ್ಯ ಅವರಂದರೆ ತುಂಬ ಇಷ್ಟ. ಅದರಲ್ಲಿ ಅವರೇ ಫೋಟೋ ತೆಗೆದ್ರಂತೆ, ಅವನಿಗೆ ಕೆನ್ನೆ ಹಿಂಡಿದ್ರಂತೆ. ಅದನ್ನು ನನ್ನ ಹತ್ರ ಹೇಳಿ ಹೇಳಿ ಒಂಥರ ಖುಷಿ ಅಂದರೆ ಖುಷಿ ಪಡ್ತಾ ಇದ್ದಾನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.